मामा चित्रा बेड़ा चित्रा मामा निंसु चित्रा चित्रा बेड़ा चित्रा बेड़ा भैरा गाड़ी तक माया हो बाया माया हो गड़ा बाया ಹೆಜ್ಜೆ ಮುಂದೆ ಬಂದ್ರೆ ನಿನ್ನನ್ನ ಮತ್ತೆ ಬಂಧಿಸಿ ಇನ್ನೆಂದು ಬರದೇ ಜಾಗಕ್ಕೆ ಕಳಿಸ್ಬೇಕಾಗತ್ತೆ. ನನ್ನ ನೀನಲ್ಲ, ಯಾರು ಏನು ಮಾಡಕ್ಕಾಗಲ್ಲ. ನನ್ನ ಮಂತ್ರ ಶಕ್ತಿ ನಿನ್ನನ್ನ ಬಂಧಿಸೇ ಬಂಧಿಸುತ್ತೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೋಡ್ತೀಯಾ, ನನಗೆ ಸಾಕ್ಷಾತ್ ಚಾಮುಂಡಿ ತಾಯಿ ಅನುಗ್ರಹ ಇದೆ. ನಿನ್ನ ಮಂತ್ರ ಶಕ್ತಿ ನನ್ನನ್ನ ಏನು ಮಾಡಕ್ಕಾಗಲ್ಲ. ತಪ್ಪು ತಿಳಿದಿದ್ದೀಯಾ, ನಿನಗೆ ದೇವರ ಅನುಗ್ರಹ ಇರೋದು ಇದು ಒಂದು ದಿನ ಅಷ್ಟೇ, ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಗಿದೋಗುತ್ತೆ. ನಿನ್ನ ಶಕ್ತಿ ಕುಂದಿ ಹೋಗುತ್ತೆ. ಆಮೇಲೆ ನಿನ್ನನ್ನು ಬಂಧಿಸಿ ಸಮುದ್ರದಲ್ಲಿ ಬಿಟ್ಟರೆ ನಿನ್ನನ್ನು ಕಾಪಾಡೋದಕ್ಕೆ ಯಾರು ಬರಲ್ಲ. ನಿನ್ನ ಮಗನ್ನ ಕಳ್ಕೊಂಡಿದ್ಯಾ, ನಿನ್ನ ತಮ್ಮನ್ನ ಕಳಿಸಿ ಅವನು ನನ್ನಿಂದ ಸರಿಯಾಗಿ ಒದೆ ತಿಂದಿದ್ದಾನೆ. ಅವನಿಗೆ ನಾನೇ ಪ್ರಾಣ ಭಿಕ್ಷೆ ಕೊಟ್ಟು ಕಳಿಸಿದ್ದೀನಿ. ಇಷ್ಟೆಲ್ಲ ಆತು ನಿನಗೆ ಇನ್ನೂ ಬುದ್ಧಿ ಬಂದಿಲ್ವಾ? ಅಷ್ಟು ತಪ್ಪಿಗೆ ನಾನೇ ನಿನಗೆ ಶಿಕ್ಷೆ ಕೊಡ್ತೀನಿ. ಇನ್ನು ಯಾವತ್ತೂ ನೀನು ಇಲ್ಲಿ ತಲೆ ಹಾಕಬಾರದು. ನಿನ್ನ ನಾಶ ಇಲ್ಲಿಂದಲೇ ಶುರುವಾಗುತ್ತೆ ನೋಡ್ತಾ ಇರು. ಓಂ ಹ್ರಾಂ ಹ್ರೀಂ ನಮೋ ಭಗವತಿ. ಓಂ ನಮೋ ಭಗವತಿ ಹ್ರಾಂ ಹ್ರೀಂ ಹ್ರೀಂ ಕಾರ್ಮೋದ್ಯ ಚಾಮುಂಡೇಶ್ವರಿ ಭಗವತಿ ಸ್ವಾಹಾ. ಓಂ. ನೀನ್ ಮಂತ್ರ ಶಕ್ತಿ ಕಲ್ತಿರೋದು ಒಳ್ಳೆಯವರಿಗೆ ಸಹಾಯ ಆಗಲಿ ಅಂತಾನೋ, ಅಥವಾ ಈ ರೀತಿ ಕೆಟ್ಟವರಿಗೆ ರಕ್ಷೆ ಕೊಡ್ಬೇಕು ಅಂತಾನೋ? ನಿನ್ನ ಮಂತ್ರ ಶಕ್ತಿಗೆ ನನ್ನ ಅಧಿಕಾರ ಇದೆ. ದೇವರ ಬಗ್ಗೆ ಅವನು ಕರುಣಿಸಿರೋ ಶಕ್ತಿಯ ಬಗ್ಗೆ ಮಾತಾಡೋ ಅಧಿಕಾರ ನಿನ್ನಂತ ಆತ್ಮಕ್ಕೆ ಇಲ್ಲ. ನಿನ್ನ ಬದುಕು ಎಂದೋ ಮುಗಿದು ಹೋಗಿದೆ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದೀಯ. ಬದುಕಿರೋರಿಗೆ ಕಷ್ಟ ಕೊಡೋ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟಿಲ್ಲ. ನಿನಗಿರೋ ಶಕ್ತಿಯನ್ನ ನೀನು ದುರುಪಯೋಗ ಪಡಿಸ್ಕೋತಾ ಇದೀಯ. ಅದನ್ನು ತಡೆಯೋದಕ್ಕೆ ನಾನು ನಿನ್ನ ಬಂದಿರೋದು. ಬಾ ಈ ಕಮಂಡದಲ್ಲಿ ಕೂತ್ಕೋ, ಬಾ ಕೂತ್ಕೋ. ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಓಂ ಹ್ರಾಂ ಹ್ರೀಂ ನಮೋ ಭಗವತಿ. ಓಂ ಹ್ರಾಂ ಹ್ರೀಂ ನಮೋ ಭಗವತಿ. ಈಗಲಾದ್ರೂ ಬಂದು ಬಂದಿಯಾಗು. ಇಲ್ಲ, ಬರಲೇಬೇಕು. ಆಗಲ್ಲ, ನನ್ನ ಮಂತ್ರ ಶಕ್ತಿಗೆ ಯಾವುದೇ ಆತ್ಮವಿದ್ದರೂ ಬಂದು ಬಂದೇ ಆಗಲೇಬೇಕು. ಬಾ ಬಾ. ಓಂ ಹ್ರಾಂ ಹ್ರೀಂ.
ನಿನ್ನನ್ನ ಬಿಡೋಲ್ಲ ಚಿತ್ರ ಇವತ್ತು ನೀನು ತಪ್ಪಿಸ್ಕೊಂಡಿರಬಹುದು ಆ ಈ ಚಾಮುಂಡಿ ನಿನ್ನನ್ನ ಕಾಪಾಡಿರಬಹುದು ಆದರೆ ಒಂದಲ್ಲ ಒಂದು ದಿನ ನಾನು ನಿನ್ನನ್ನ ಬಂದೆ ಬಂದಿಸ್ತೀನಿ ನೆನಪಿರಲಿ ಗುರುಗಳೇ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಪ್ರಾಣ ಕಾಪಾಡಿದ್ರಿ ನಿಮ್ಮ ಋಣ ನಾನು ಯಾವತ್ತೂ ಮರೆಯಕಾಗಲ್ಲ ಬನ್ನಿ चित्र आत्म बंद तुम्बा दिन आगे आत्मकू सिगदे आशीर्वाद चित्र ತಾಯಿ ಚಾಮುಂಡಿ ರಕ್ಷೆ ಅವಳ ಮೇಲೆ ಇರೋದ್ರಿಂದಾನೆ ಅವಳು ಹೆಚ್ಚು ಶಕ್ತಿಶಾಲಿಯಾಗಿ ಪ್ರಜ್ವಲಿಸ್ತಾ ಇರೋದು ಇದರಿಂದ ನಮಗೇನಾದರೂ ತೊಂದರೆ ಆಗುತ್ತಾ ಇಲ್ಲ ಈಗ ಚಿತ್ತಾಳ ಆತ್ಮ ಗಿಣಿ ಒಳಗೆ ಸೇರ್ಕೊಂಡಿದೆ ಪ್ರತಿ ಅಮಾವಾಸ್ಯೆಗೆ ಚಿತ್ತಾಳ ಆತ್ಮ ಗಿಣಿಯಿಂದ ಹೊರಗೆ ಬರುತ್ತೆ ಅಲ್ಲಿವರೆಗೂ ಆ ಗಿಣಿ ಒಂದು ಸಾಧಾರಣ ಗಿಣಿ ಹಾಗೆ ವರ್ತಿಸುತ್ತೆ ನೀವೇ ಮಂತ್ರಕ್ಕೆ ಹೊರಗಡೆ ಕರೆಸಬಹುದಲ್ಲ ಸ್ವಾಮಿಗಳೇ ಇಲ್ಲ ಅದು ಚಿತ್ರಾಳಿಗೆ ಸಿಕ್ಕಿರೋ ಉಡುಗೊರೆ ಇನ್ನು 30 ದಿನ ಚಿತ್ರಾಳ ಆತ್ಮ ಗಿಣಿ ಒಳಗಡೆ ಇರುತ್ತೆ ನಾವಾಗಲಿ ನೀವಾಗಲಿ ಎಷ್ಟೇ ಪ್ರಯತ್ನಪಟ್ಟರೂ ಅದು ಹೊರಗಡೆ ಬರೋದಿಲ್ಲ ಮುಂದಿನ ಅಮಾವಾಸ್ಯೆ ದಿನ ಚಿತ್ರಾಳ ಆತ್ಮ ಹೊರಗೆ ಬರುತ್ತೆ ಅದು ಹೊರಗೆ ಬರ್ತಿದ್ದ ಹಾಗೆ ನಾನು ಅದನ್ನ ಬಂಧಿಸ್ತೀನಿ ನನ್ನ ಮಗನ ಸಾವಿನ ಸೇಡನ್ನ ನಾನು ತೀರಿಸ್ಕೊತೀನಿ ಅಪ್ಪ ಅಪ್ಪ ನಾನು ನ್ಯಾಯವಾಗಿ ನಮ್ಮ ಕಣ್ಣ ಮುಂದೆನೇ ಸಾಯಿಸ್ಬಿಟ್ಲು ನಾವು ಒಂಚೂರು ಎಚ್ಚರಿಕೆ ವಹಿಸಿದ್ರು ಅಪ್ಪ ನಮ್ಮ ಜೊತೆ ಇರ್ತಿದ್ರು ನಾವು ಅಪ್ಪ ನೋಡಿಸ್ಕೋಬಹುದಾಗಿತ್ತು ಸಮಾಧಾನ ಮಾಡ್ಕೋ ಮಾಯ ಒಬ್ಬ ಮಾಂತ್ರಿಕನಾಗಿ ವಿಧಿಯ ಲಿಖಿತವನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ ನೀಲಕಂಠ ಅವರ ಆಯಸ್ಸು ಅಷ್ಟೇ ಅಂತ ಕಾಣುತ್ತೆ ಅದಕ್ಕೆ ಅವರು ಭಗವಂತನಲ್ಲಿ ಲೀನವಾದರು ನಿನಗೆ ಎಷ್ಟು ದುಃಖ ಆಗ್ತಿದೆ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಯಾಕೆಂದ್ರೆ ನೀನು ಅಪ್ಪನ್ನ ಕಳ್ಕೊಂಡಿದ್ದೀರಾ ಆದ್ರೆ ನಾನು ಮಗನ ಕಳ್ಕೊಂಡಿದ್ದೀರಾ ಶೋಕಂ ನಿರಂತರಂ ಚಿತ್ರಾನ ಬಂಧಿಸಿ ಅವರ ಶಕ್ತಿನ ನಾಶ ಮಾಡಿದ್ರೇನೆ ನನಗೆ ಸಮಾಧಾನ ಸಿಗೋದು ಅಲ್ಲಿವರೆಗೂ ನನ್ನ ಪ್ರಯತ್ನ ಸತತವಾಗಿ ಸಾಗತಾನೆ ಇರುತ್ತೆ ಸ್ವಾಮಿ ಕಾರ್ ರೆಡಿ ಇದೆ ಸರಿ ನಾನು ಇಲ್ಲಿ ಬರ್ತೀನಿ ನೀವು ಯಾವುದೇ ತೊಂದರೆ ಇಲ್ಲದೆ ನಿಶ್ಚಿಂತೆ ಆಗಿರಬಹುದು ಹಾಗೂ ನಿಮಗೆ ಈ ಚಿತ್ರ ವಿಚಿತ್ರವಾದ ಘಟನೆ ನಡೀತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನನಗೆ ಫೋನ್ ಮಾಡಬಹುದು ನಿಮ್ಮ ದುಃಖನ ಕಡಿಮೆ ಮಾಡಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೀನಿ ಬರ್ತೀನಿ ನಾನು ನೋಡ್ಬೇಕು ಅಂತ ನಂಗೆ ಅಪ್ಪ ಬೇಕು ಅಂತ ಅಪ್ಪ ಬೇಕು
ಸಮಾಧಾನ ಮಾಡ್ಕೊ ಮಾಯ. ಸಮಾಧಾನ ಮಾಡ್ಕೊ. ನಾವಲ್ಲಿಗೆ ಹೋಗೋ ಆಗಿಲ್ಲ. ನಾವಲ್ಲಿಗೆ ಹೋದ್ರೆ ಊರಿನ ಜನ ಪೊಲೀಸ್ನವರು ಎಲ್ಲರೂ ಇರ್ತಾರೆ. ನೀಲ್ಕಂಠ ಹೇಗ್ ಸತ್ತ ಅಂತ ಕೇಳಿದ್ರೆ ಒಂದು ಆತ್ಮ ಬಂದು ಅವನನ್ನ ಕೊಲೆ ಮಾಡ್ತು ಅಂತ ಹೇಳಕ್ಕಾಗುತ್ತಾ? ಜನ ಅದನ್ನ ನಂಬ್ತಾರ? ಹಾಗಂತ ಅಪ್ಪನ ಸುಮ್ಮನೆ ಬಿಡಕ್ಕಾಗತ್ತ ಅತ್ತೆ? ಅಪ್ಪ ನಾವು ಹಾಗೆ ಬಿಡ್ಬೇಕಾಗತ್ತೆ. ಇಲ್ದೇ ಇದ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತೆ. ನನಗೂ ನನ್ನ ತಮ್ಮನ ಮೇಲೆ ಪ್ರೀತಿ ಇದೆ, ಆದ್ರೆ ಪರಿಸ್ಥಿತಿ ಏನು ಮಾಡಕ್ಕಾಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಆ ಚಿತ್ರನೇ. ನಾನ್ ಮಾತ್ರ ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಹೌದು ಮಾಯ, ಅಮ್ಮ ಹೇಳ್ತಾರೋ ನಿಜ. ಮಾವ ಕೊಲೆ ಆಗೋದನ್ನ ಕಣ್ಣಾರೆ ನೋಡಿದೀವಿ. ನಾವಿವಾಗ ಅಲ್ಲಿ ಮಾವನ್ ನೋಡೋದಕ್ಕಾಗ್ಲಿ ಅಥವಾ ಶವನ ಸಾಕ್ಸೋದಕ್ಕಾಗ್ಲಿ ಹೋದ್ರೆ ತಪ್ಪಾಗತ್ತೆ. ನಿನ್ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು, ಆದರೂ ನಿನ್ ದುಃಖ ಸ್ವಲ್ಪ ಕಡಿಮೆ ಮಾಡ್ಕೋ. ಚಿತ್ರ, ನನ್ನ ಕಣ್ ಮುಂದೆನೆ ನಮ್ಮಪ್ಪನ ಸಾಯಿಸ್ದೆ ಅಲ್ವಾ? ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನಿನ್ ನಾಶ ಆಗೋವರೆಗೂ ನನ್ನ ಸೇಣಿನ ಜ್ವಾಲೆ ಉರಿತಾನೆ ಇರುತ್ತೆ. ಕಾಯ್ತೀನಿ ಮುಂದಿನ ಮಾವಸವರೆಗೂ ಕಾಯ್ತೀನಿ. ನೀ ನಾಶ ಆಗೋದನ್ನ ನನ್ನ ಕಣ್ಣು ತುಂಬಾ ನೋಡ್ತೀನಿ. ನಮ್ಮಪ್ಪನ ಕೊಂದು ಲಗ್ನ ಆಗ್ತಾ ಇದ್ದೆ ಅಲ್ವಾ, ಅದೇ ರೀತಿ ನೀನ್ ನನ್ ಮುಗಿಸಿ ನಾನು ಖುಷಿ ಖುಷಿಯಾಗಿರ್ತೀನಿ. ಬಿಡಲ್ಲ ಕಣೆ, ನನ್ ಪ್ರತಿಯೊಂದು ಕಣ್ಣೀರ್ಗೂ ನೀನ್ ಬೆಲೆ ಕಟ್ಟಲೇಬೇಕು. ಕಟ್ಟೋಗ್ ನಾನು ಮಾಡ್ತೀನಿ. ಚಾಮುಂಡಿ ಮಹಿಮೆನೆ ಇರ್ಬೇಕು, ಇಲ್ಲದ್ರೆ ಅಪ್ಪಾಯ ತಪ್ಪಿತಲ್ಲ. ಮೊದಲು ನನ್ನ ಇಲ್ಲಿಂದ ಹೋಗ್ತೀನಿ. ಅಯ್ಯೋ ನೀಲ್ಕಂಠ ಸರ್, ಏನ್ ಇದಿಂಗ್ ಮಾಡ್ಕೊಬಿಟ್ಟವ್ರೆ, ನನ್ನ ಕೈಲೂ ತಪ್ಪು ಮಾಡಿಸ್ಬಿಟ್ಟು ಇವ್ರಿಂಗ್ ಮಾಡ್ಕೊಬಿಟ್ಟವ್ರೆ. ಅಯ್ಯೋ ನಾನಿಲ್ಲಿದ್ರೆ ತುಂಬ ಕಷ್ಟ, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ.
ಅಯ್ಯೋ ನೀಲ್ಕಂಟಪ್ಪ ನೇಣಕಂಬಿತೇನಪ್ಪ ಓಡ್ಬೇಕಪ್ಪ. ಬೇಡ ಮಾಯಾ, ಹೀಗೆಲ್ಲ ಆಗುತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಆ ಚಿತ್ರಣ. ಅವಳ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು, ಅವಳ ಮಾತ್ರ ಸುಮ್ಮನೆ ಬಿಡಲ್ಲ. ಅಪ್ಪನ ಬಿಟ್ಟು ಒಂದೇ ಒಂದು ಕ್ಷಣನು ನನಗೂ ಉಳಿಸ್ಕೊಳಕ್ ಆಗ್ತಿಲ್ಲ ಅಂತೆ. ಹೇಗಾದ್ರೂ ಮಾಡಿ ಅಪ್ಪನ ಉಳಿಸ್ಕೋಬೇಕಾಗಿತ್ತು, ಅಪ್ಪನ ಉಳಿಸ್ಕೋಬೇಕಾಗಿತ್ತು ಅಂತೆ.